ನಮಸ್ತೆ ಸ್ನೇಹಿತರೆ, ನಿಮ್ಮ ಹತ್ರ ಈ ಪ್ರಕೃತಿನೆಲ್ಲ ನೋಡ್ತಾ ಇದ್ರೆ ಇವನ ಜೀವನದ ಒಂದು ಅನುಭವ ನೆನಪಾಯ್ತು. ಇವನಿರುವುದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಇವಾಗ ಸದ್ಯದ ವಾಸ್ತವ್ಯ. ಸುಮಾರು 20 ವರ್ಷಗಳಿಂದ ಅಲ್ಲೇ ಇದ್ದಾನೆ. ಆಧ್ಯಾತ್ಮಿಕ ಚಿಂತನೆ, ಮನುಷ್ಯರ ಸುಖ ದುಃಖಗಳನ್ನ ಹೇಗೆ ಸಂಭಾಳಿಸಬೇಕು ಅಂತ ಬಂದವರಿಗೆ ಸಲಹೆ ಕೊಡುವುದು ಇವನ ಕೆಲಸವಾಗಿದೆ. ಹೀಗಿರುವಾಗ ಮೊನ್ನೆ ಒಂದು ಘಟನೆ ನಡೀತು. ಈ ಘಟನೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಈ ಪ್ರಕೃತಿ ನೋಡ್ತಾ ಇದ್ರೆ, ಈ ಪ್ರಕೃತಿನೇ ನಮ್ಮ ಜೀವನ ಕಣ್ರಿ. ಪ್ರಕೃತಿಯ ಭಗವಂತ ನಮಗೆ ಕೊಟ್ಟ ಆಸ್ತಿ. ಮೂರ್ಖನ ಮಾತುಗಳು ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನೀವು ನೋಡಿರ್ಬೋದು, 900 ಎಕರೆ ಅಂತ ಒಂದು ಅಧ್ಯಾಯ ಇದೆ. ನೋಡಿ, ನಮ್ಮ ಕಣ್ಣಿನ ನೋಟದ ಅಳತೆ 900 ಎಕರೆ ನೋಡ್ಬೋದು ನಾವು. ಹುಟ್ಟಿದ ಮನುಷ್ಯನಿಗೆ ದೇವರು ಕೊಟ್ಟ ಆಸ್ತಿ 900 ಎಕರೆ. ಈ 900 ಎಕರೆ ನಾವೆಲ್ಲೋದ್ರೆ ಅಲ್ಲಿ ನಮ್ಮನ್ನ ಸೇರ್ತಾ ಇರುತ್ತೆ. ಇವಾಗ ನೋಡಿ, ಇದು ಲಾಲ್ಬಾಗ್ ಯಾರೋ ಕಟ್ಟಿದ್ರು, ಯಾರೋ ಮಾಡಿದ್ರು, ಇವತ್ತು ಓಡಾಡ್ತಿದ್ರೆ ಇದು ನಮ್ದಲ್ವಾ? ಹಾಗೆ ಇಷ್ಟೊಂದು ಆಸ್ತಿವಂತರು ನಾವು ಆಗಿರ್ಬೇಕಾದ್ರೆ ಇನ್ನಷ್ಟು ಆಸ್ತಿನ ಯಾಕೆ ನಾವು ಆಸೆ ಪಡ್ತೀವಿ ಅನ್ನೋದಕ್ಕೆ ಈ ಕತೆ ಕೇಳಿ. ಈ ಘಟನೆ ನಡೆದದ್ದು ಒಂದು ಮನೆಯ ಆಸ್ತಿಯ ವಿಚಾರದಲ್ಲಿ. ಒಬ್ರು ಜೀವನ ಎಲ್ಲ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದ ಕೆಲಸ ಮಾಡಿದ್ರು. ಆ ವ್ಯಕ್ತಿ ಬೆಳಗ್ಗೆ 3 ಗಂಟೆಯಲ್ಲಿ ಆಫೀಸ್ಗೆ ಹೋಗೋರಂತೆ, ರಾತ್ರಿ 12 ಗಂಟೆವರೆಗೂ ಬರೋರಂತೆ. ನಾ ಯಾವಾಗ್ಲೂ ಪತ್ನಿಗೆ ಹೇಳೋರಂತೆ, ನಾವು ತುಂಬಾ ಎಂಜಾಯ್ ಮಾಡೋಣ, ಓಲ್ಡ್ ಏಜ್ ಅಲ್ಲಿ ವಿಶ್ವ ಎಲ್ಲ ಸುತ್ತೋಣ ಅಂತ. ಆದ್ರೆ ಆ ವ್ಯಕ್ತಿ ಸುಮಾರು 58ರಲ್ಲಿ ಹೃದಯಾಘಾತದಿಂದ ತನ್ನ ಶಿವೈಕ್ಯರಾಗ್ಬಿಡ್ತಾರೆ. ಅವ್ರ ಆಸ್ತಿ ತುಂಬಾ ಇರುತ್ತೆ. ಅವ್ರಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಮಗುವಿನೊಡನೆ ಅವರು ಇರೋಕ್ಕಾಗಲ್ಲ, ಯಾಕಂದ್ರೆ ಅವರು ಸ್ವಲ್ಪ ರೂರಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಂಡು ಮಗು. ಆ ಹೆಣ್ಣು ಮಗು ಮುಂಬೈಲೇ ಇರೋದ್ರಿಂದ ಹೆಣ್ಣು ಮಗು ಜೊತೆನೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಆಗ ಗಂಡು ಮಗುವಿಗೆ ಸ್ವಲ್ಪ ಸೊಸೆಗೂ ಇನ್ಸೆಕ್ಯೂರಿಟಿ ಬಂದು ಇವರ ಆಸ್ತಿಯನ್ನ ಸುಭದ್ರ ಮಾಡಿಕೊಳ್ಳಿಕ್ಕೆ ಅಮ್ಮ ವಿಲ್ ಬರೆದು ಬಿಡು ಅಂತ ಹಿಂದೆ ಪಟ್ಟು ಹಿಡಿತಾರೆ. ಅದಕ್ಕೆ ಪಾಪ ಹುಡುಗ ಒಳ್ಳೆಯವನೇ. ಆ ಪಟ್ಟು ಹಿಡಿದಾಗ ಆ ಅಮ್ಮನಿಗೆ ತುಂಬಾ ದುಃಖ ಆಗುತ್ತೆ. ಯಾಕೆ ಇವರು ವಿಲ್ ಕೇಳ್ತಾ ಇದಾರೆ ಅನ್ನೋ ಭಾವನೆ ಬಂದ್ರು. ಇವನ ಹತ್ರ ಬಂದಿದ್ರು ಅವರು, ಈ ಮಗ ಹಿಂಗ್ ಕೇಳ್ತಾನೆ, ತುಂಬಾ ಬೇಸರ ಆಗ್ತದೆ ಅನ್ನೋ ಭಾವನೆ ಇದೆ. ಆಗ ಇವನು ಆ ಮಗುವನ್ನ ಕರ್ಕೊಂಬಮ್ಮ ಮಾತಾಡೋಣ ನಿಮ್ ಮಗನ್ನ ಅಂತ ಹೇಳಿದ್ರೆ ಮಗ ಸೊಸೆ ಇಬ್ರು ಬಂದ್ರು. ಆ ಮಗ ಬಂದ ತಕ್ಷಣ ಇವನು ಹೇಳ್ದ, ಇವನು ಆ ಮಗನ ಕಾಲ್ ನಮಸ್ಕಾರ ಮಾಡಿಸ್ತದ. ಅವ್ರು ಬೇಡ ಸರ್, ಬೇಡ ಸರ್, ನೀವು ದೊಡ್ಡವರು, ಯಾಕೆ ಹಿಂಗ್ ಮಾಡ್ತಾ ಇದೀರಿ ಅಂದ್ರೆ, ಇಲ್ಲೊತ್ತಿ ನೀನ್ ತುಂಬಾ ಮಹಾಪುರುಷ ಇದೀಯಾ, ನೀನು ಎಂತ ಜ್ಞಾನಿ ಇದೆಯಾ, ಜೀವನದ ಪರ್ಯಂತ ಜ್ಯೋತಿಷ್ಯದ ಅಧ್ಯಯನ ಮಾಡಿರೋ ಇವನಿಗೆ ಗೊತ್ತಾಗದೇ ಇರುವಂತಹ ವಿಚಾರಗಳನ್ನು ನಿನಗೆ ಗೊತ್ತಾಗ್ಬಿಟ್ಟಿದೆ, ಏನ್ ಸರ್ ಅಂಥದ್ದು ಅಂತ ಹೇಳ್ದ. ನಿನಗೆ ಗೊತ್ತಾಗ್ಬಿಟ್ಟಿದೆ ನೋಡು, ನಿಮ್ ತಾಯಿಗಿಂತ ನೀವೆಲ್ಲ ಹೆಚ್ಚಿಗೆ ಬದುಕ್ತೀರಿ ಅನ್ನೋ ಸೀಕ್ರೆಟ್ ಗೊತ್ತಾಗ್ಬಿಟ್ಟಿದೆ ನಿಮಗೆ, ನಾಳೆ ಎಲ್ಲ ಗೊತ್ತು ನಿನಗೆ, ಇಂಥ ಅದ್ಭುತ ವ್ಯಕ್ತಿ ಅಂದ ತಕ್ಷಣ ಹುಡುಗ ಅಲ್ಲೇ ರಿಯಲೈಸ್ ಆಗ್ಬಿಟ್ಟು, ತಪ್ಪಾಯ್ತು ಸರ್, ಇನ್ನು ಮುಂದೆ ಅಮ್ಮನನ್ನ ಯಾವತ್ತು ನಾನು ಏನನ್ನೂ ಬಯಸೋದಿಲ್ಲ, ಏನು ವಿಧಿ ಇಚ್ಛೆ ಅಂತಾಗ್ಲಿ, ಎಂತಹ ದೊಡ್ಡ ಮಾತು ಅಂದ್ಬಿಟ್ಟು. ನೋಡಿ, ಇದರಿಂದ ನಾವು ಕಲಿಯೋದು ತುಂಬಾ ಇದೆ. ನಮಗೆ ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾರಿಗೂ, ಆದ್ರೂ ಏನೇನೋ ಪ್ಲಾನ್ ಮಾಡ್ತೀವಿ. 3 ವರ್ಷ ಆದ್ಮೇಲೆ ಬಿಲ್ಡರ್ ಕೊಡ್ತೀನಿ ಅಂತ ಹೇಳಿರೋ ಫ್ಲಾಟ್ಗಳನ್ನ ನಂಬಿಕೊಂಡು ಬದುಕ್ತೀವಿ. ಎಂತಹ ಮೂರ್ಖತನ! ಈ ಕ್ಷಣ ನಿಮ್ಮ ಹತ್ರ ಇರೋ ಈ ಹಣದಿಂದ ಈಗ ನೆಲೆಸುವಂತ ಮನೆಗಳಿಗೆ ಹೋಗ್ಬೇಕು ನಾವು. ಅವಾಗ್ಲೇ ಈ ಬಿಲ್ಡರ್ಗಳು ನಮ್ಮ ಮೇಲೆ ಮಾಡ್ತಾ ಇರುವಂತ ದಬ್ಬಾಳಿಕೆ ನಿಲ್ಲೋದು, ಇದನ್ನ ಕಲ್ತ್ಕೊಳ್ಳೋಣ. ಈ ಘಟನೆ ನೋಡಿ ಎಷ್ಟು ಚೆನ್ನಾಗಿದೆ. ಆವತ್ತಿನಿಂದ ಅವ್ರ ತಾಯಿ ಪ್ರತಿನಿತ್ಯ ಸಿಕ್ಕದಾಗ್ಲೆಲ್ಲ ಸಂತೋಷವಾಗಿ ಧನ್ಯವಾದ ಹೇಳ್ತಾರೆ,
ಮಗ ತುಂಬಾ ಪರಿವರ್ತನೆ ಆಗಿದ್ದಾನೆ, ತುಂಬಾ ಇಷ್ಟ ಆಗುತ್ತೆ, ಅಲ್ಲೂ ಹೋಗಿರ್ತೀನಿ ಇಲ್ಲೂ ಹೋಗಿರ್ತೀನಿ ಅನ್ನೋ ಭಾವನೆಯಿಂದ ತುಂಬಾ ಧನ್ಯವಾದಗಳು.